ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾನೇ ಇದೆ. ರಸ್ತೆಗಳು ಜಲಾವೃತವಾಗಿದೆ. ವಾಹನ ಸವಾರರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಾದ್ರಿಪುರಂ ರಸ್ತೆಯಲ್ಲಿ ಮಳೆಯಿಂದ ಟ್ರಾಫಿಕ್ ಜಾಮ್. ಬೆಂಗಳೂರಿನಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡ್ತಾ ಇರುವಂತಹ ಅವಾಂತರ ಇದೆ. ಶೇಷಾದ್ರಿಪುರಂನ ಮುಖ್ಯ ರಸ್ತೆಯನ್ನು ಗಮನಿಸ್ತಾ ಇದ್ದೀರಿ, ನೀರು ನಿಂತಿದೆ, ಅದರಲ್ಲೇ ವಾಹನ ಸವಾರರು ಸಂಚರಿಸಬೇಕಾದಂತಹ ಪರಿಸ್ಥಿತಿ. ಮಳೆ ಇಲ್ಲದೇ ಇರೋ ಸಂದರ್ಭದಲ್ಲಿ ಮ್ಯಾನ್ಹೋಲ್ಗಳನ್ನು ಕ್ಲೀನ್ ಮಾಡಿದರೆ, ಚರಂಡಿಗಳನ್ನು ಕ್ಲೀನ್ ಮಾಡಿದರೆ ನೀರು ನಿಲ್ತಾ ಇರಲಿಲ್ಲ, ರಾಜಕಾಲುವೆಗಳನ್ನು ಕ್ಲೀನ್ ಮಾಡಿದರೆ. ಬಟ್ ಈಗ ನೋಡಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ. ಇನ್ನೂ 2-3 ದಿನಗಳ ಕಾಲ ಇದೇ ರೀತಿ ಮಳೆ ಅಂದರೆ ಮತ್ತೇನೇನೆಲ್ಲ ಅವಾಂತರಗಳಿಗೆ ಬೆಂಗಳೂರು ಸಾಕ್ಷಿಯಾಗುತ್ತೋ. ಈ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಇವರ ಈ ಕೆಲಸದ ವೈಖರಿ ಎಲ್ಲವೂ ಕೂಡ ಮತ್ತೊಮ್ಮೆ ಜಗಜ್ಜಾಹಿರಾಗುವಂತಹ ಸಮಯ ಹತ್ತಿರ ಬಂದಂತೆ ಕಾಣಿಸ್ತಾ ಇದೆ. ಶೇಷಾದ್ರಿಪುರಂನ ಮುಖ್ಯ ರಸ್ತೆ ನೀರು ಯಾವ ರೀತಿ ನಿಂತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಸುರಿತಾ ಇದೆ ಮಳೆ. ಒಂದು ಕಡೆ ಕೂಲ್ ವೆದರ್ ಇದ್ದರೆ, ಮತ್ತೊಂದು ಕಡೆ ವಾಹನ ಸವಾರರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ಕಿಲೋಮೀಟರ್ಗಟ್ಟಲೆ ಟ್ರಾಫಿಕ್ ಜಾಮ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಸ್ತೆ ಮೇಲೆ ನಿಂತಿರುವಂತಹ ನೀರಿನಲ್ಲಿಯೇ ವಾಹನವನ್ನು ಚಲಾಯಿಸಬೇಕಾದಂತಹ ಪರಿಸ್ಥಿತಿ ಬಂದಿರುವಂತಹದ್ದು. ಇದು ಬೆಂಗಳೂರಿನಲ್ಲಿ ಸದ್ಯ ಮಳೆ ತಂದಂತಹ ಅವಾಂತರ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಆಕಾಶದಿಂದ 4 ಹನಿ ಉದುರುತ್ತಾ ಇದ್ದ ಹಾಗೆ ಇಷ್ಟೆಲ್ಲ ಅವಾಂತರಗಳಿಗೆ ಬೆಂಗಳೂರು ಸಾಕ್ಷಿಯಾಗ್ಬಿಡುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಆನೇಕಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ನಿರಂತರವಾಗಿ ಸುರಿತಾ ಇದೆ ಮಳೆ, ಈ ಮಳೆ ಹಾಗೇನೆ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದು ದಿನದ ಮಳೆಗೇನೆ ಈ ರೀತಿ ಅವಾಂತರ ಅಂದ್ರೆ, ಇನ್ನು ಮಳೆ ಹಿಡ್ಕೊಂಡ್ಬಿಟ್ರೆ ಬೆಂಗಳೂರಿನ ಕಥೆ ಏನು ಅಂಥೇಳಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಮಾದೇಶ್ ಅಲ್ಲಿ? ಪ್ರೇಮ್, ನಾನು ನೇರವಾಗಿ ದೃಶ್ಯಗಳನ್ನ ತೋರಿಸ್ಬಿಡ್ತೇನೆ. ನಾನೀಗ ಶೇಷಾದ್ರಿಪುರಂನ ಶೇಷಾದ್ರಿ ವೃತ್ತದಲ್ಲಿದ್ದೀನಿ. ಇಲ್ಲಿ ಬೆಳಗ್ಗೆಯಿಂದ ಸುರಿದಂತಹ ಜಿಟಿ ಜಿಟಿ ಮಳೆ ಏನಿದೆ ಅದು ಈಗ ಜಾಸ್ತಿ ಆಗಿದೆ, ಅಂದ್ರೆ ಜೋರು ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಶೇಷಾದ್ರಿ ವೃತ್ತ ಏನಿದೆ ಇದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಟೂ ವೀಲರ್ ಆಗಿರ್ಬೋದು, ಹಾಗೆ ಆಟೋಗಳಾಗಿರ್ಬೋದು ಈ ರಸ್ತೆಯಲ್ಲಿ ಓಡಾಡುವಂಥದ್ದು ಎಷ್ಟು ಕಷ್ಟ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಮ್ಮ ಕ್ಯಾಮ್ರಾಮನ್ ಶರತ್ ಆ ದೃಶ್ಯಗಳನ್ನು ಈಗ ತೋರಿಸ್ತಾ ಇದ್ದಾರೆ. ಯಾವುದೇ ವಾಹನ ಆಗಲಿ, ಅಂದರೆ ಕಾರುಗಳಾಗಿರ್ಬೋದು, ಹಾಗೆ ಆಟೋ ಆಗಿರ್ಬೋದು, ದ್ವಿಚಕ್ರ ವಾಹನ ಆಗಿರ್ಬೋದು, ಅಂದರೆ ಇದು ಕೂಡ ಪೀಕ್ ಅವರ್. ಇದು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂಥವರು, ಹಾಗೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥವರು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಮಳೆ ಏನಿದೆ, ಬೆಳಗ್ಗೆಯಿಂದ ಸುರಿತಾ ಇರುವಂಥ ಈ ಮಳೆ ತುಂಬಾ ಪರದಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ವಾಹನ ಸವಾರರಂತೂ ಅಂದರೆ ರೈನ್ಕೋಟ್ಗಳನ್ನು ಎಲ್ಲರೂ ಕೂಡ ಧರಿಸ್ಕೊಂಡು ಬಂದರೂ ಕೂಡ ಸಂಪೂರ್ಣವಾಗಿ ನೆಂದು ಹೋಗಿರುವಂಥದ್ದು ಅವರೆಲ್ಲರೂ ಕೂಡ ನೆನೀತಾ ಇದ್ದಾರೆ. ಪರದಾಡುವಂಥ ಪರಿಸ್ಥಿತಿ ಅಂದರೆ ಆಟೋಗಳಾಗಿರ್ಬೋದು, ಟೂ ವೀಲರ್ಗಳಾಗಿರ್ಬೋದು, ಕೆಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು, ಅಂದರೆ ಬೆಳಗ್ಗೆ ಸುರಿದಂಥ ಮಳೆಗೆ ಈ ರೀತಿಯಾಗಿ ರಸ್ತೆ ಜಲಾವೃತ ಆದರೆ, ಒಂದು ಸರ್ಕಲ್ ಜಲಾವೃತ ಆದರೆ ಹೇಗೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಂದರೆ BBMPನ ಪ್ರಶ್ನೆ ಮಾಡೋ ಥರ ಆಗುತ್ತೆ. ಯಾಕಂದರೆ ಇಲ್ಲಿ ಗಮನಿಸ್ಬೋದು ನೀರು ಎಲ್ಲೂ ಕೂಡ ಈ ಚರಂಡಿಗಳಿಗೆ ಅಂದರೆ ಹೋಗ್ತಾ ಇಲ್ಲ, ನೀರು ಇಲ್ಲೇ ಸ್ಟಾಕ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೂಳು ತುಂಬಿಕೊಂಡಿದೆ. ಆ ಹೂಳನ್ನ ಸರಿ ಮಾಡುವಂಥದ್ದು ಅಥವಾ ಇಲ್ಲಿ ನೀರು ಹೋಗುವಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಯಾವುದು ಕೂಡ ಮಾಡಿಲ್ಲ. ಕೇವಲ 1-2 ಗಂಟೆಗಳು ಸುರಿದಂತಹ ಮಳೆಗೆ ಈ ಮಟ್ಟಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರು ಹಾಗೆ ಆಟೋ ಚಾಲಕರು ಪ್ರಮುಖವಾಗಿ ಇವರಿಬ್ಬರು ಕೂಡ ಪರದಾಡುವಂತಹ ಪರಿಸ್ಥಿತಿ. ಛತ್ರಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಹಾಗೆ ಏನು ರೈನ್ಕೋಟ್ಗಳನ್ನು ಹಾಕ್ಕೊಂಡಿದ್ದಾರೆ. ಆದರೂ ಕೂಡ ಈ ರಸ್ತೆಯನ್ನು ದಾಟುವಂಥದ್ದು ತುಂಬಾ ಕಷ್ಟ ಆಗ್ತದೆ. ತುಂಬ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಇಲ್ಲಿ, ಈಗ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಿದೆ. ಆದರೆ ಈ ರಸ್ತೆಯಲ್ಲಿ ನಿಂತಿರುವಂಥ ನೀರನ್ನು ದಾಟು ಹೋಗುವಂಥದ್ದು ದೊಡ್ಡ ತಲೆನೋವಾಗಿರುವಂಥದ್ದು, ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ಗಮನಿಸ್ಬೋದು ಬಸ್ ಹೋಗ್ತಾ ಇದೆ, ಬಸ್ಸು ಕೂಡ ಈ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಈ ವೃತ್ತದ ಕೇಸ್ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಸ್ಲೋ ಆಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಜಲಾವೃತ ಆಗ್ತಾ ಇರುವಂಥದ್ದು, ಒಂದು ಸ್ವಲ್ಪವೂ ಕೂಡ ನೀರು ಹೋಗ್ತಾ ಇಲ್ಲ. ಇದು ಹೆಚ್ಚಾಗ್ತಿದೆ ಬಿಟ್ಟರೆ ನೀರು ಕಡಿಮೆ ಆಗ್ತಾ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ, ಅಂದರೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ. ಈಗ ಮತ್ತಷ್ಟು ಅಂದರೆ ಇದು ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾದಂಥ ಪರಿಸ್ಥಿತಿ, ಅಂದರೆ ಭಾರೀ ಮಳೆಯ ಎಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆಯವರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಜನ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕಾಗತ್ತೆ.
ಎಲ್ಲ ರೀತಿಯಂತ ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಂಡೆ ಅವರು ಮನೆ ಬಿಡಬೇಕಾಗುತ್ತೆ ಯಾಕಂದ್ರೆ 3 ದಿನಗಳ ಕಾಲ ಇದೇ ರೀತಿಯಂತ ಪರಿಸ್ಥಿತಿ ಜಡಿ ಮಳೆಯ ಪರಿಸ್ಥಿತಿ ಮುಂದುವರಿಯುವಂತ ಎಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆಯವರು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಜನ ಕೂಡ ಹುಷಾರಾಗಿರಬೇಕು ಜೊತೆಗೆ ಬಿಬಿಎಂಪಿ ಅವರು ಒಂದು ಮಟ್ಟಕ್ಕೆ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ಯಾಕೆ ಈ ಮಟ್ಟಕ್ಕೆ ಮೈಮರಿತರ ಗೊತ್ತಾಗೋದಿಲ್ಲ ಯಾಕಂದ್ರೆ ಏನಾದರೂ ಅನಾಹುತ ಆದರೆ ಅಥವಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆದರೆ ಮಾತ್ರ ಸರಿಪಡಿಸೋದಕ್ಕೆ ಬರುವಂತದ್ದು ಆದರೆ ಇಲ್ಲಿ ತಗ್ಗು ಪ್ರದೇಶಗಳಲ್ಲಿ ಇತ್ಯಾಗಿ ನೀರು ನಿಂತಂತ ಸಂದರ್ಭದಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಆ ನೀರನ್ನ ಅಂದ್ರೆ ಎಲ್ಲಿ ನೀರು ಕಟ್ಟಿಕೊಂಡಿದೆ ಅವೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅದ್ಯಾವುದು ಕೂಡ ಆಗ್ತಾ ಇಲ್ಲ ಅನ್ನುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗೂ ನೀರು ನಿಲ್ಲುವಂತದ್ದು ಸಾಮಾನ್ಯ ಆದರೆ ಈಗ ಕೇವಲ ಜಡಿ ಮಳೆ ಇತ್ತು ಈಗ ಅರ್ಧ ಗಂಟೆಯಲ್ಲಿ ಸ್ವಲ್ಪ ಜೋರಾಗಿ ಮಳೆ ಬಂತು ಅದರಿಂದಾಗಿ ಈ ರೀತಿಯಾಗಿ ನೀರು ನಿಂತ್ಕೊಂಡಿದೆ ನೀರು ನಿಂತಿರೋದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ ಜನ ಪರದಾಡಿಕೊಂಡೇ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ ಪ್ರೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಮಾದೇಶ್ ಅನಿಕಲ್ ತಮ್ಮೆಲ್ಲ ಮಾಹಿತಿಗಾಗಿ